ತುಂಬಾ ಬಂದ್ರೆ ಯಾಕಂದ್ರೆ ರೈತರಿಗೆ ಆಗ್ಲಿ ನಮ್ಮಂತ ಬಡವರಿಗೆ ಆಗ್ಲಿ ಎಲ್ಲರಿಗೆ ಚೆನ್ನಾಗಿದೆ. ಎಸ್ ಎನ್ ಅಂತ ಅವ್ರು ಇದ್ರು ಎಮ್ ಎಲ್ ಎ ಆಗಿದ್ರು, ಎರಡ್ ಬಾರಿ ಎಮ್ ಎಲ್ ಎ ಆಗಿದ್ರು, ಈಗ ಮೂರನೇ ಬಾರಿ ಎಮ್ ಎಲ್ ಎ ಆಗ್ತೀನಿ ಅನ್ನೋ ಒಂದು ವಿಶ್ವಾಸದಲ್ಲಿ ಇದಾರೆ. ನಾನ್ ಗೆಲ್ತೀನಿ ಅನ್ನೋದು ಅವ್ರ ಅಭಿಪ್ರಾಯ ಇರುತ್ತೆ, ಇವ್ರ ಅಭಿಪ್ರಾಯ ನಾನ್ ಗೆಲ್ತೀನಿ ಅಂತಿರುತ್ತೆ, ಅದೆಲ್ಲ ಜನರ ಅಭಿಪ್ರಾಯ. ಅದೆಲ್ಲ ಎರಡು ವರ್ಷ ಹತ್ತು ವರ್ಷದಿಂದ ಕಾಂಗ್ರೆಸ್ ನೋಡಿದ್ವಿ, ಸರಿ ಜೆ ಡಿ ಎಸ್ ನೋಡಬೇಕು. ಯಾಕೆ ಮಲೇಶ್ ಬಾಬು ಅವ್ರನ್ನ ಯಾಕೆ ತಯಾರು ಮಾಡ್ಬೇಕು ಬಂಗಾರ ಪಂಡ್ಯ ಜನ ಒಂದ್ಸರಿ ಅವ್ರಿಗೂ ಅಧಿಕಾರ ಕೊಡಬೇಕು ಅಂತ ಜನ ತೀರ್ಮಾನ ಮಾಡಿದ್ದಾರೆ. ರಾಜ್ಯದಲ್ಲಿ 24 ಕ್ಷೇತ್ರ ಇದೆ, ಜೆಡಿಎಸ್ಗೆ ಎಷ್ಟು ಬರಬಹುದು? 23 ಮಿಷಿನ್ ಇಟ್ಕೊಂಡು ಹೊರಟಿದ್ದಾರೆ, ಆ ಜನ ತೀರ್ಮಾನ ಮಾಡ್ತಾರೆ. ಬ್ರಾಹ್ಮಣರ ಸಿಎಂ ಆಗಬಾರ್ದು, ಬಿಜೆಪಿ ಸರಿ ಬ್ರಾಹ್ಮಣರು ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಒಂದು ವಿಷ ಚರ್ಚೆ ಆರ್ ಎಸ್ ಎಸ್ ಹೊಡೆದಾಡ್ತಾ ಇದೆ. ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಎಸ್ ವೀಕ್ಷಕರೆ, ನಾವೀಗ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದೀವಿ. ಬಂಗಾರಪೇಟೆ ನಗರದ ಕೆಂಪೇಗೌಡ ವೃತ್ತದ ಬಳಿ ಇದ್ದೀವಿ. ಬನ್ನಿ, ಜನರು ಮಾತಾಡ್ಸೋಣ, ಹೇಗಿದೆ ಟ್ರೆಂಡು ಬಂಗಾರಪೇಟೆಯಲ್ಲಿ, ಯಾವ ಪಕ್ಷ ಅಧಿಕಾರಕ್ಕೆ ಬರಬಹುದು, ಯಾರು ಎಮ್ ಎಲ್ ಎ ಆಗಬಹುದು, ಜನರ ಹತ್ರ ಮಾತಾಡೋಣ, ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ತೆ, ನಿಮ್ಮ ಹೆಸರು? ಸಂಪತ್ ಕುಮಾರ್ ಅಂತ. ಸಂಪತ್ ಕುಮಾರ್, ಯಾವ್ರವರು? ಬಂಗಾರಪೇಟೆ ಸರ್. ಬಂಗಾರಪೇಟೆ ಸಿಟಿನ ಹಳ್ಳಿನ? ಇಲ್ಲ, ಟೌನ್. ಟೌನೇ, ಟೌನ್. ಎಲೆಕ್ಷನ್ ಬರ್ತಾ ಇದೆ, ಹೆಂಗಿದೆ ನಿಮ್ಮ ಕ್ಷೇತ್ರದಲ್ಲಿ? ನಮ್ದು ಜೆ ಡಿ ಎಸ್ ಹೋಗ್ತಾ ಇದೆ, ಫುಲ್ ಸರೌಂಡಿಂಗ್ ಎಲ್ಲ ಜೆ ಡಿ ಎಸ್ ಇದೆ. ಕಾಂಗ್ರೆಸ್ ಸ್ವಲ್ಪ ಇದು ಮಾಡ್ತಾ ಇದಾರೆ ಅವ್ರು ಕೂಡ, ಬಿ ಜೆ ಪಿದು ಏನು ಅಲಸಿನ ಮಾಡಿಲ್ಲ. ಈಗ ನೆಕ್ಸ್ಟ್ ಯಾರು ಹಾಕ್ಬೇಕು ಎಮ್ ಎಲ್ ಎ? ಎಮ್ ಎಲ್ ಎ ಜೆ ಡಿ ಎಸ್ ಆದ್ರೆ ಒಳ್ಳೇದು, ಎರಡ್ ಸಲ ಎಸ್ ಅನ್ನ ಗೆಲ್ತಿದ್ದಾರೆ, ಈ ಸಲ ಏನೋ ಒಂದು ಜೆ ಡಿ ಎಸ್ ಕೊಟ್ರೆ ಒಳ್ಳೇದು. ಯಾಕೆ ಜೆ ಡಿ ಎಸ್ ಎರಡ್ ಸಲ ಬಂದಿದ್ದಲ್ಲ ಕಾಂಗ್ರೆಸ್, ಈ ಸಲ ಅವ್ರನ್ನ ಒಂದು ಕಿತ ಅನ್ಬಿಟ್ಟು. ಹತ್ತು ವರ್ಷದಿಂದ ಎಮ್ ಎಲ್ ಎ ಆಗಿದ್ದಾರೆ ಎಸ್ ಎನ್ ನಾರಾಯಣ ಸ್ವಾಮಿ ಅವರು, ಸೊ ಏನೆಲ್ಲ ಮಾಡಿದ್ದಾರೆ? ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ವರ್ಕ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಹಾಸ್ಪಿಟ್ಲು ರೋಡು ಇದೆಲ್ಲ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ಏನಿಲ್ಲ, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಅವರು. ಚೆನ್ನಾಗಿ ಮಾಡಿದಿರ ಅಂತೀರಾ? ಬೇಕು ಅಂತ ಹೆಂಗೆ? ಒಂದ್ಸಲ ಒಂದು ಇದು ಕೊಡೋಣ, ಅವ್ರು ಎರಡು ಸಲ ಬಂದಿರಲ್ಲ, ಒಂದು ಹೊಸದ ಕ್ಯಾಂಡಿಡೇಟ್ ಒಂದು ಕೊಡೋಣ ಅಂದ್ಬಿಟ್ಟು. ಓಕೆ, ಸೊ ಯಾರು ಗೆಲ್ಬೋದು ಹಾಗಾದ್ರೆ? ಗೆಲ್ಬೋದು ಅಂದ್ರೆ ಎರಡು ಫೈಟ್ ಅಲ್ಲಿ ಇದೆ, ಬಟ್ ಏನಂದ್ರೆ ಜೆ ಡಿ ಎಸ್ ಸ್ವಲ್ಪ ಇದೆ, ವಿಲೇಜ್ ಎಲ್ಲ ನೋಡಿದ್ರೆ ಜೆ ಡಿ ಎಸ್ ಅಲ್ಲಿ ಇದೆ. ಬಿ ಜೆ ಪಿ ಅವರು? ಬಿ ಜೆ ಪಿ ಅವ್ರು ಕ್ಯಾಂಡಿಡೇಟ್ ಇನ್ನೂ ಅನೌನ್ಸ್ ಮಾಡಿಲ್ಲಲ್ಲ. ಕುಮಾರಣ್ಣ ಬಂದ್ರೆ ಚೆನ್ನಾಗಿರ್ತದೆ ನಮ್ಗೆ. ಕುಮಾರಣ್ಣ ಬಂದ್ರೆ ಯಾಕಂದ್ರೆ ರೈತರಿಗೆ ಆಗ್ಲಿ ನಮ್ಮಂತ ಬಡವರಿಗೆ ಆಗ್ಲಿ ಎಲ್ಲರಿಗೆ ಚೆನ್ನಾಗಿದೆ, ಎಲ್ಲರಿಗೂ ಅನುಕೂಲ ಇದೆ ಕುಮಾರಣ್ಣ ಬಂದ್ರೆ. ಸುಬ್ರಹ್ಮಣ್ಯ ಶೆಟ್ಟಿ. ಯಾವರು? ಕೆನೆಂಬೆಲೆ. ಕೆನೆಂಬೆಲೆ ಬಂಗಾರಪೇಟೆ ಕ್ಷೇತ್ರಕ್ಕೆ ಬರುತ್ತಾ? ಹಾ, ಬಂಗಾರಪೇಟೆ. ಹೆಂಗಿದೆ ನಿಮ್ ಕ್ಷೇತ್ರ ರಾಜಕಾರಣ? ನಮ್ದು ಕ್ಷೇತ್ರ ಬಂದು ಜೆ ಡಿ ಎಸ್. ಅದು ಜೆ ಡಿ ಎಸ್ ಎಂದ್ರ ಗೆಲೆಯಬಹುದು ಮಲೇಶ್ ಬಾಬು. ಹಾ, ಮಲೇಶ್ ಬಾಬುಕ್ಕೆ ಸ್ವಾಮಿ ಅದು ಡೌಟ್ ನಮ್ ಕೆಸತ್ತೆ. ಯಾಕಂದ್ರೆ ಏನ್ ಮಾಡೋಣ, ಅಲೇ ಬಂಗಾರಪೇಟೆ ಮಾಡ್ಬಿಟ್ರೆ ಇದೇನ್ ಮಾಡೋಣ, ಇಲ್ಲದಾಗ ಇಲ್ಲದಾಗ ಏನೇನು ಮಾಡಲ್ಲ, ಏನು ಒಂದು ರೋಡ್ ಇಲ್ಲ, ಒಂದು ಇದಿಲ್ಲ, ಯಾವ್ದು ಮಾಡಲ್ಲ. ಅದಕ್ಕೆ ಮಾಡ್ತಾರ ಇಲ್ಲ ಅವನ್ನ ಒಂದ್ಸತಿ ನೋಡ್ಬೇಕಲ್ಲ ನಾವು. ಹಾ, ಅದನ್ನ ನನ್ನ ಹೆಸರು ಮುರಳಿ ಅಂತ. ಮುರಳಿ ಅವ್ರು? ಯಾವ್ರು? ಮಾಗೇರಿ. ಮಾಗೇರಿ. ಸೊ ಹೆಂಗಿದೆ ಬಂಗಾರಪೇಟೆ ಎಲೆಕ್ಷನ್? ಸರ್ ಈ ಸರಿ ಎಲ್ಲ ಜೆ ಡಿ ಎಸ್ ಇದೆ. ಜೆ ಡಿ ಎಸ್ ಜೆ ಡಿ ಎಸ್ ಯಾಕೆ ಅಂದ್ರೆ ಒಳ್ಳೆ ವ್ಯಕ್ತಿ ಅಂತ, ಮಲ್ಲೇಶ್ ಅಣ್ಣವ್ರು ಒಳ್ಳೆ ವ್ಯಕ್ತಿ, ಈ ಸರಿ ಒಳ್ಳೆ ವ್ಯಕ್ತಿಗೆ ವೋಟ್ ಮಾಡೋಣ ಅನ್ನೋದೇ ಒಂದು ಅಭಿಪ್ರಾಯ. ಲಾಸ್ಟ್ ಟೈಮ್ ಮಲ್ಲೇಶ್ ಬಾಬುನೇ ಇದ್ರು? ಹೌದು. ಒಳ್ಳೆ ವ್ಯಕ್ತಿ ಆಗಿ, ಹೌದು, ಮುಂದೆ ಸರಿ ಸೋತಿದ್ದಾರೆ, ಈ ಸರಿ ಗೆಲ್ಸೋಣ ಅಂತ ಹೇಳ್ಬಿಟ್ಟು ಈ ಸರಿ ಎಲ್ಲ ಜೆ ಡಿ ಎಸ್ಗೆ ನಾವು ವೋಟ್ ಮಾಡ್ತೇವೆ. ಏನಾಗ್ಬೇಕಿತ್ತು ಬಂಗಾರಪೇಟೆ ಕ್ಷೇತ್ರಕ್ಕೆ? ಒಳ್ಳೆ ಕೆಲಸ ಕಾರ್ಯಗಳೆಲ್ಲ ಮಾಡಬೇಕು, ಅಭಿವೃದ್ಧಿ ಮಾಡಬೇಕು ಬಂಗಾರಪೇಟೆ ಕ್ಷೇತ್ರಕ್ಕೆ. ಹಾಗಾಗಿ ನಾವೆಲ್ಲ ಜೆ ಡಿ ಎಸ್ಗೆ ಮಾಡ್ತಾ ಇದ್ದೀವಿ. ಹತ್ತು ವರ್ಷಗಳಿಂದ ಎಸ್ ಎನ್ ಅಂತ ಅವ್ರು ಇದ್ರು ಎಮ್ ಎಲ್ ಎ ಆಗಿದ್ದಾರೆ, ಎರಡ್ ಬಾರಿ ಎಮ್ ಎಲ್ ಎ ಆಗಿದ್ರು, ಈಗ ಮೂರನೇ ಬಾರಿ ಎಮ್ ಎಲ್ ಎ ಆಗ್ತೀನಿ ಅನ್ನೋ ಒಂದು ವಿಶ್ವಾಸದಲ್ಲಿದ್ದಾರೆ. ಹೌದು ಸರ್, ಅವ್ರವ್ರ ವಿಶ್ವಾಸ ಅವ್ರಿಗಿರುತ್ತೆ, ನಾನು ಗೆಲ್ತೀನಿ ಅನ್ನೋದು ಅವ್ರ ಅಭಿಪ್ರಾಯ ಇರುತ್ತೆ, ಇವ್ರ ಅಭಿಪ್ರಾಯ ನಾನು ಗೆಲ್ತೀನಿ ಅಂತಿರುತ್ತೆ, ಅದೆಲ್ಲ ಜನರ ಅಭಿಪ್ರಾಯ. ಅದೆಲ್ಲ ಈ ಹತ್ತು ವರ್ಷದಲ್ಲಿ ಎಮ್ ಎಲ್ ಎ ಆಗಿದ್ರಲ್ವಾ, ಸೊ ಅಂತ ಈ ಕೆಲಸ ಆಗಿಲ್ಲ ನಮ್ಮ ಕ್ಷೇತ್ರಕ್ಕೆ ಅಂತ ಯಾವೆಲ್ಲ ಕೆಲಸ ಆಗಿಲ್ಲ ಅಂತ? ಸರ್ ಕೆಲಸ ಮಾಡಿದ್ದಾರೆ, ಇನ್ನೂ ಹೆಚ್ಚಿಗೆ ಕೆಲಸ ಮಾಡಬೇಕು, ಒಳ್ಳೆ ಅಭಿವೃದ್ಧಿ ಮಾಡಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಜೆ ಡಿ ಎಸ್ ಬರಬೇಕು? ಹೌದು ಸರ್, ಜೆ ಡಿ ಎಸ್ ಬರಬೇಕು. ಕುಮಾರಸ್ವಾಮಿ ಸಿಎಂ ಆಗಬೇಕು, ಜನರಿಗೆ ಎಲ್ಲರಿಗೂ ಒಳ್ಳೆ ಯುವಕರಿಗೆಲ್ಲ ಒಳ್ಳೆ ಅಭಿವೃದ್ಧಿ, ಒಳ್ಳೆ ಕೆಲಸ ಕೊಟ್ಟು ಒಳ್ಳೆ ಕೆಲಸಗಳು ಮಾಡ್ತಾನೆ ನಮ್ಮ ಅಭಿಪ್ರಾಯ. ರಾಜ್ಯದಲ್ಲಿ ಜೆ ಡಿ ಎಸ್ಗೆ ಎಷ್ಟು ಸೀಟ್ ಬರಬಹುದು ನಿಮ್ಮ ಪ್ರಕಾರ?
ನಮ್ಮ ಪ್ರಕಾರ ಹೇಳಕ್ಕಾಗಲ್ಲ ಸರ್, ಒಂದು 100 ಮೇಲೆ ಬರಬೇಕು. ನಮ್ಮ ಅಭಿಪ್ರಾಯ ಹಂಗಿದೆ ನೋಡೋಣ, ಅದೆಲ್ಲ ದೇವ್ರ ವಿಷಯ ಯಾವ್ತರ ಇದೆ ನೋಡೋಣ. ನಾವು ಓಟ್ ಹಾಕೋದಂತ ಜೆ ಡಿ ಎಸ್ಗೆ, ಬರಲಿ ಹೋಗ್ಲಿ ನಾವೆಲ್ಲ ಮಾಡೋದೆಲ್ಲ ಜೆ ಡಿ ಎಸ್ಗೆ. ಹೌದು, ಎಸ್ ಸರ್. ಬನ್ನಿ, ನಿಮ್ಮ ಹೆಸರು ಸರ್? ಅಣ್ಣ ಚಂದ್ರಪ್ಪ ಅಂತ. ಚಂದ್ರಪ್ಪ ಅವ್ರು ಯಾರು? ಬಂಗಾರಪೇಟೆನೆ. ಬಂಗಾರಪೇಟೆ ನಾಗಿರಿ ಇಲ್ಲೇ. ಹೆಂಗಿದೆ ಸರ್, ಏನು ಮಾಡ್ತೀರಾ ಕೆಲಸ? ನಾವಿಲ್ಲಿ ಎಲೆಕ್ಟ್ರಿಷಿಯನ್. ಎಲೆಕ್ಟ್ರಿಷಿಯನ್ ಹೆಂಗಿದೆ ನಿಮ್ಮ ಕ್ಷೇತ್ರದಲ್ಲಿ ಎಲೆಕ್ಷನ್? ಸರ್ ಜೆ ಡಿ ಎಸ್. ಜೆ ಡಿ ಎಸ್ ಏನು ಎಲ್ಲ ಜೆ ಡಿ ಎಸ್? ಎಲ್ಲ ಜೆ ಡಿ ಎಸ್. ಏನು ವಿಶೇಷ ಜೆ ಡಿ ಎಸ್? ವಿಶೇಷ ಏನಿಲ್ಲ, 2 ವರ್ಷದಿಂದ ಕಾಂಗ್ರೆಸ್ ನೋಡ್ತೀವಿ. ಈ ಸರಿ ಜೆ ಡಿ ಎಸ್ ನೋಡ್ಬೇಕು. ಜೆ ಡಿ ಎಸ್ ನೋಡ್ಬೇಕು. ಮಲ್ಲೇಶ್ ಬಾಬು ಅವ್ರನ್ನ ಗೆಲ್ಲಿಸ್ಬೇಕು. ಲಾಸ್ಟ್ ಟೈಮ್ ಒಂದು 22,000 ವೋಟ್ನ ಸೋತಿದ್ರು. ಹೌದು, ಲಾಸ್ಟ್ ಟೈಮ್ ವಿಲೇಜ್ ಅಲ್ಲೆಲ್ಲ ಜೆ ಡಿ ಎಸ್ಗೆ ಮಾಡಿರೋದು. ಈ ಟೌನ್ ಲಿಮಿಟ್ ಎಲ್ಲ ಸ್ವಲ್ಪ ಕಾಂಗ್ರೆಸ್ ಕಾಂಗ್ರೆಸ್ ತಪ್ಪ ಆಯ್ತು, ಇಲ್ಲಾಂದ್ರೆ ಲಾಸ್ಟ್ ಇಯರ್ ಜೆ ಡಿ ಎಸ್ ಬರಬೇಕಾಗಿತ್ತು, ಮಿಸ್ ಆಯ್ತು. ಈ ಸರಿ ಜೆ ಡಿ ಎಸ್ ಬರುತ್ತೆ. ಬಿಜೆಪಿ ಇಂದ ಕೂಡ ಇದೆಲ್ಲ ಕ್ಯಾಂಡಿಡೇಟ್ ಸ್ವಲ್ಪ ಸ್ಟ್ರಾಂಗ್ ಆಗ್ತಿದ್ದಾರೆ, ತ್ರಿಕೋನ ಸ್ಪರ್ಧೆ ಆಗುತ್ತೆ, ಕಾಂಗ್ರೆಸ್ಗೆ ಈಸಿ ಆಗುತ್ತೆ ಅನ್ನೋ ಒಂದು ಮಾತು ಆದ್ರೆ ಆಗ್ಬೋದು. ನಾವು ಜೆ ಡಿ ಎಸ್ ಕುಮಾರಸ್ವಾಮಿ ಸಿ ಎಂ ಆಗಬೇಕು. ಎಸ್, ಯಾಕೆ ಕುಮಾರಸ್ವಾಮಿ ಅಂದ್ರೆ ಸಿಎಂ ಆಗ್ಬೇಕು ಅಂತ ಆಸೆ ನಿಮಗೆ? ಸರ್ ಎಲ್ಲ ರೈತರಿಗೆ, ಗವರ್ಮೆಂಟ್ ಎಂಪ್ಲಾಯ್ಸ್ಗೆ ಒಳ್ಳೆ ಒಳ್ಳೆ ಸರ್ಕಾರ ನಡೆಸ್ತಾರೆ ಅನ್ನೋದು ಎಲ್ರಿಗೂ ಒಂದು ಅಭಿಪ್ರಾಯ. ಎಸ್ ಸರ್, ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ತೆ ಸರ್. ಏನ್ ಸರ್ ನಿಮ್ಮ ಹೆಸರು? ದೇವರಾಜನ್ ಸರ್. ದೇವರಾಜ್ ಯಾವ ಊರವ್ರು ಸರ್? ಇದೇ ಬಂಗಾರಪೇಟೆ. ಹೆಂಗಿದೆ ಸರ್ ಎಲೆಕ್ಷನ್ ಬಂಗಾರಪೇಟೆಯಲ್ಲಿ? ಸರ್ ಬಂಗಾರಪೇಟೆಯಲ್ಲಿ ಸರಿ, ಇದಕ್ಕೆ ಮೊದಲು 2 ಬಾರಿ ಎಸ್ ಎನ್ ನಾರಾಯಣ ಸ್ವಾಮಿ ಕಾಂಗ್ರೆಸ್ಸಲ್ಲಿ ಎಮ್ ಎಲ್ ಎ ಆಗಿದ್ರು. ಅವರು ಎಮ್ ಎಲ್ ಎ ಆಗಿ ಅವ್ರ ಜವಾಬ್ದಾರಿ ಮಾಡಿದ್ದಾರೆ, ಇಲ್ಲ ಅಂತೇಳಲ್ಲ. ಈಗ ಹೋದ ಸರಿ ಜೆ ಡಿ ಎಸ್ ಇಂದ ಮಲ್ಲೇಶ್ ಬಾಬು ನಿಂತಿದ್ರು, ಅವ್ರು 50,000 ಮತ ತಗೊಂಡು ಸೋತಿದ್ರು. ಈ ಸರಿ ಅವರೇ ಜೆ ಡಿ ಎಸ್ ಅಲ್ಲಿ ಡಿಕ್ಲೇರ್ ಆಗಿದೆ ಕ್ಯಾಂಡಿಡೇಟು. ಅವರು 5 ವರ್ಷದಿಂದ ಜನಪರವಾದ ಕೆಲಸಗಳು ಮಾಡಿಕೊಂಡು, ಕೊರೋನಾ ಟೈಮಲ್ಲಿರ್ಬೋದು, ಓಡ್ಕೊಂಡು ಕ್ಷೇತ್ರದಲ್ಲಿ ಸೋತಿದ್ರು ನೋಗದೆ ಕೆಲಸ ಮಾಡಿದ್ದಾರೆ. ಈ ಸರಿ ಅವ್ರಿಗೆ ಒಂದು ಅವಕಾಶ ಇದೆ. ಜೊತೆಗೆ ಈ ರಾಜ್ಯದಲ್ಲಿ ಕುಮಾರಣ್ಣನವರು ಏನು 20 ತಿಂಗಳ ಏನು 14 ತಿಂಗಳ ಮುಖ್ಯಮಂತ್ರಿ ಆಗಿದ್ದಾಗ ಜನಪರವಾದ ಕೆಲಸಗಳು ಮಾಡಿದ್ದಾರೆ, ರೈತರಿಗೆ ಒಂದು ಸಾಲ ಮನ್ನಾ ಆಗಿರ್ಬೋದು, 20 ತಿಂಗಳ ಅಧಿಕಾರ ಮಾಡಿದಾಗ ಸಿಂಗಲ್ ನಂಬರ್ ಡಾಕ್ಟ್ರಿ ಆಗಿರ್ಬೋದು, ಈ ಒಂದು ಸಾರಾಯಿ ನಿಷೇಧ ಇರ್ಬೋದು, ಮಕ್ಕಳಿಗೆ ಸೈಕಲ್ ಕೊಡ್ತಕ್ಕಂಥದ್ದು, ಹಲವಾರು ಜನಪರವಾದ ಬಡವರಿಗೆ ಒಂದು ಮುಟ್ತಕ್ಕಂಥ ಕಾರ್ಯಕ್ರಮಗಳನ್ನ ಕುಮಾರಣ್ಣವರು ಮಾಡಿದ್ದಾರೆ. ಈಗ 5 ವರ್ಷದಿಂದ ಏನು ಬಿಜೆಪಿ ಸರ್ಕಾರ ಇತ್ತು, ಹಿಂದೆ ಕಾಂಗ್ರೆಸ್ ಸರ್ಕಾರ ಇತ್ತು, ಕೇಳಿದಾಗ ಅದರಿಂದ 2 ಸರಿನೂ ಹೆಚ್ಚು ಕಮ್ಮಿಗಳಾಗಿದೆ. ಆದರೆ ಆ ಅಲ್ಪಾವಧಿಯಲ್ಲೇ ರೈತರ ಸಾಲ 28,000 ಕೋಟಿ ಮನ್ನಾ ಮಾಡಿರ್ತಕ್ಕಂಥ ಯಾರಾದರೂ ಮುಖ್ಯಮಂತ್ರಿ ರಾಜ್ಯದ ಈ ದೇಶದಲ್ಲಿದ್ದರೆ ಅದು ಕುಮಾರಣ್ಣವ್ರು ಮಾತ್ರ, ಯಾರು ಆ ಸಾಲ ಮನ್ನಾ ಮಾಡಿಲ್ಲ ಆ ಅಲ್ಪಾವಧಿಯಲ್ಲಿ. ಆ ಈ ನಿಟ್ಟಿನಲ್ಲಿ ಈ ಸರಿ ಕುಮಾರಸ್ವಾಮಿ ಅವರು ಒಂದು ಪ್ರಾದೇಶಿಕ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರಬೇಕು. ಇದೇನು ತಮಿಳ್ನಾಡು ಆಗಿರ್ಬೋದು, ಆಂಧ್ರ ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು, ಇವತ್ತು ಕೇರಳ ಆಗಿರ್ಬೋದು, ವೆಸ್ಟ್ ಬೆಂಗಾಲ್ ಆಗಿರ್ಬೋದು, ಇವತ್ತೆಲ್ಲ ಸ್ವತಂತ್ರವಾಗಿ ನಿರ್ಧಾರ ತಗೊಂಡು ಆ ರಾಜ್ಯಕ್ಕೆ ಏನು ಅನುಕೂಲ ಬೇಕೋ ಆ ಕೆಲಸಗಳನ್ನು ಮಾಡ್ತಾ ಇದೆ. ಅದೇ ರೀತಿಯಲ್ಲಿ ಕರ್ನಾಟಕ ಸಹ ಈ ಪ್ರಾದೇಶಿಕ ಪಕ್ಷದ ಅಧಿಕಾರಕ್ಕೆ ಬಂದರೆ ಈ ರಾಷ್ಟ್ರೀಯ ಪಕ್ಷಗಳನ್ನು ದೂರ ಇಟ್ಟು ಒಂದು ಒಳ್ಳೆ ಕೆಲಸ ಮಾಡ್ಬೋದು. ಅದರಲ್ಲಿ ಕುಮಾರಸ್ವಾಮಿ ಇದನ್ನು ಮಾರ್ಕ್ ತೋರಿಸಿದ್ದಾರೆ. ಮುಂದಿನ ದಿನಗಳಿಗೆ 23ಕ್ಕೆ ಅವರೇ ಮುಖ್ಯಮಂತ್ರಿ ಆಗ್ತಕ್ಕಂಥ ಒಂದು ಭರವಸೆ ಇದೆ. ಆದರೆ ಇಲ್ಲೂ ಸಹ ಒಂದು ಜೆ ಡಿ ಎಸ್ ಗೆಲ್ತಕ್ಕಂಥ ಒಂದು ಚಾನ್ಸಸ್ ಇದೆ. 2 ಸರಿ ಎಸ್ ಎನ್ ನಾರಾಯಣ ಸ್ವಾಮಿ ಆಗಿದ್ದಾರೆ. ಈ ಸರಿ ಜನ ಅಲ್ಲಿ ಬದಲಾವಣೆ ಬಯಸಬೇಕು. ಈ ಸರಿ ಹೊಸಬ್ರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು. ಇವ್ರಿಗಿದೆ ವಿದ್ಯಾವಂತರಿದ್ದಾರೆ. ಮಲ್ಲೇಶ್ ಅವರಿಗೆ ಸರಿ ಒಂದು ಅವಕಾಶ ಮಾಡಿಕೊಡ್ಬೇಕಂತ ಜನ ಒಂದು ಪಬ್ಲಿಕ್ ಒಪಿನಿಯನ್ ಇದೆ. ಅದು ಯಾಕೆ ಮಲ್ಲೇಶ್ ಬಾಬು ಅವ್ರನ್ನ ಯಾಕೆ ಸೆಲೆಕ್ಟ್ ಮಾಡಬೇಕು ಬಂಗಾರಪೇಟೆ ಜನ? ಯಾಕೆ ಮಾಡಬೇಕಂದ್ರೆ ಅವರು ಹೋದ ಸರಿ ಎಲೆಕ್ಷನ್ ನಿಂತಿದ್ರು, ಸೋತಿದ್ರು, ಸೋತಿದ್ರು ಸಹ ಈ ಕ್ಷೇತ್ರ ಬಿಟ್ಟೋಗದೆ ಸತತವಾಗಿ 5 ವರ್ಷಕ್ಕೆ ಜನಗಳ ಮಧ್ಯೆ ಇದ್ದಾರೆ. ಕೊರೋನಾ ಸಮಯದಲ್ಲಿ ಒಂದು ಆಂಬ್ಯುಲೆನ್ಸ್ ಕೊಟ್ಟಿದ್ರು ಬಡವರಿಗೆ ಅನುಕೂಲ ಮಾಡಲಿಕ್ಕೆ, ಒಂದು ಈ ಬಾರ್ಡ್ರಲ್ಲಿ ಏನು ಆನೆ ಕಾಟಾಯಿತು ಅದಕ್ಕೆ ಸೈರನ್ ಕೊಡಿಸಿದ್ದಾಗಿರ್ಬೋದು, ಇಲ್ಲ ಹಲವಾರು ಒಂದು ಕೆಲಸ ಕಾರ್ಯಗಳಲ್ಲಿ ಜನಗಳು ತೊಡಸ್ಕೊಂಡು ಬಡವರಿಗೆ ಸಹಾಯ ಮಾಡಿ ಕ್ಷೇತ್ರದಲ್ಲಿ ಉಳ್ಕೊಂಡಿದ್ದಾರೆ. ಅವ್ರು ಸೋತರಿಂದ ಪಲಾಯನ ಆಗಲಿಲ್ಲ, ಕ್ಷೇತ್ರದಲ್ಲಿ ಉಳ್ಕೊಳ್ಳೋದ್ರಿಂದ ಮತ್ತೆ ಈ ಸರಿ ಜನ ಒಂದ್ಸರಿ ಅವ್ರಿಗೂ ಅಧಿಕಾರ ಕೊಡಬೇಕು ಅಂತ ಜನ ತೀರ್ಮಾನ ಮಾಡಿದ್ದಾರೆ. ಎಸ್ ಸರ್, ಕುಮಾರಸ್ವಾಮಿ ಬಗ್ಗೆ ಮಾತಾಡ್ತಿದ್ದೀವಿ, ಪಂಚರತ್ನ ಯೋಜನೆ ಬಗ್ಗೆ. ಸೊ ಅಷ್ಟೆಲ್ಲ ಮಾಡ್ತಿದ್ದಾರೆ, ಕುಮಾರಸ್ವಾಮಿ ಅಥವಾ ಜೆ ಡಿ ಎಸ್ಗೆ ಸ್ಪಷ್ಟ ಬಹುಮತ ಬರುತ್ತೆ ಅಂತ ನಿಮಗೆ ಕಷ್ಟ ಅನಿಸಲ್ವಾ? ಸರ್ ಸ್ಪಷ್ಟ ಬಹುಮತ ಬರಬೇಕಂತ ಒಂದು ಅನ್ಕೊಂಡಿದ್ರಿ, ಮಿಷಿನ್ ಇಟ್ಕೊಂಡು ಹೊರಟಿದ್ದಾರೆ. ಆ ಜನ ತೀರ್ಮಾನ ಮಾಡ್ತಾರೆ, ಬಂದ್ರೆ ಒಳ್ಳೆಯದು. ಪ್ರದೇಶ ಪಕ್ಷಕ್ಕೆ ಒಂದು ಅಧಿಕಾರ ಕೊಟ್ಟರೆ ಕುಮಾರಣ್ಣವರು ಸ್ವತಂತ್ರವಾಗಿ ನಿರ್ಧಾರ ತಗೊಂಡು ರಾಜ್ಯಕ್ಕೆ ಏನು ಬೇಕೋ, ಯಾಕಂದ್ರೆ ಈಗಾಗಲೇ ಹಿಂದೆ ಮಾಡಿರ್ತಕ್ಕಂಥ ಒಂದು ನೋಡಿದ್ರೆ ಈ ಸರಿ ಸ್ಪಷ್ಟವಾದ ಬಹುಮತಕ್ಕೂ ಈ ರಾಜ್ಯಕ್ಕೆ ಒಳ್ಳೆ ಆಡಳಿತ ಕೊಡ್ತಾರೆ ಅಂತಕ್ಕಂಥ ಭರವಸೆ ಜನಗಳಲ್ಲಿದೆ. ಎಷ್ಟು ಸ್ಥಾನ ಬರ್ಬೋದು ಜೆ ಡಿ ಎಸ್ಗೆ ನಿಮ್ಮ ಪ್ರಕಾರ? ಸರ್ ಅದನ್ನ ನಾವು ಹೇಳಕ್ಕೆ ಬರೋದಿಲ್ಲ, ಒಂದು ಅಂದಾಜು ಇಷ್ಟು ಸ್ಥಾನ ಬರ್ಬೋದಪ್ಪ ಹೇಳಿ. ರಾಜ್ಯದಂತ ರಾಜ್ಯ 24 ಕ್ಷೇತ್ರ ಇದೆ, ಜೆ ಡಿ ಎಸ್ಗೆ ಎಷ್ಟು ಬರ್ಬೋದು? ಅದೇ 115 ಬರಬೇಕು ಅಂತ ಟಾರ್ಗೆಟ್ ಇಟ್ಕೊಂಡಿದ್ದಾರೆ. ಏನು ಹೇಳೋಕ್ಕಾಗಲ್ಲ, ಈಗ ಟಾರ್ಗೆಟ್ 115 ಇಟ್ಕೊಂಡಿದ್ದಾರೆ. ನಿಮ್ಮ ಪ್ರಕಾರ ಎಷ್ಟು ಬರ್ಬೋದು, ಎಷ್ಟು ಗೆಲ್ಬೋದಪ್ಪ? ಬರ್ಬೋದು ಸರ್. ಫಸ್ಟ್ ಆಫ್ ಆಲ್ ಹೊಸ ಕರ್ನಾಟಕ ಒಂದು ವಾತಾವರಣ ನೋಡಿದ್ರೆ, ಮೊದಲಿನ ಪಂಚಾಯತ್ ಕಾರ್ಯಕ್ರಮ ಒಂದು ಗಿನ್ನಿಸ್ ರೆಕಾರ್ಡ್ ಆಗಿದೆ. ಆ ಹಳೆ ಮೈಸೂರು ಭಾಗ ಮಾತ್ರ ಅಂತಾದ್ರು, ಆದರೆ ಉತ್ತರ ಕರ್ನಾಟಕದಲ್ಲೂ ಇವತ್ತು ಒಳ್ಳೆ ಗಾಳಿ ಬೀಸಿದೆ. ಉತ್ತರ ಕರ್ನಾಟಕದಲ್ಲಿ ಕುಮಾರಸ್ವಾಮಿ ರಾತ್ರಿ 1 ಗಂಟೆ 10 ಗಂಟೆ ರಾತ್ರಿ 11 ಗಂಟೆಗೆ ಅವರು ಜನ ಸ್ಪಂದಿಸಿ ವಾಲಂಟಿಯರಾಗಿ ಅಭಿಮಾನ ತೋರಿಸ್ತಾರೆ. ಅಭಿಮಾನದಿಂದ ಈ ಸರಿ ಆಗ್ಬೋದು. ಜೊತೆಗೆ ಇರ್ ಬಿಜೆಪಿ ಅವರು ಏನು ಸರಿ ಬ್ರಾಹ್ಮಣರು ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಒಂದು ವಿಷ ಚರ್ಚೆ ಆರ್ ಎಸ್ ಎಸ್ ಅಲ್ಲಿ ಹೊಡೆದಾಡ್ತಾ ಇದೆ.
ಆ ವಿಷಯ ವಿಚಾರದಲ್ಲಿ ಉತ್ತರ ಕರ್ನಾಟಕದ ಸರ್ ಲಿಂಗಾಯತ್ ಎಲ್ಲರೂ ಪ್ರದೇಶ ಸಪೋರ್ಟ್ ಮಾಡಿ ಈ ಸರಿ ಕುಮಾರಸ್ವಾಮಿ ಬೆಂಬಲ ಕೊಡೋದ್ರಿಂದ ಈ ಸರಿ ಸ್ಪಷ್ಟ ಬಹುಮತವಾಗಿ ಈ ರಾಜ್ಯದಲ್ಲಿ ಅಧಿಕಾರ ಮಾಡಬಹುದು ಕುಮಾರ್ ಅಣ್ಣವ್ರ ಅಂತ ಒಂದು ಭರವಸೆ ಇದೆ ಸರ್. ಬ್ರಾಹ್ಮಣರ ಸಿಎಂ ಆಗಬಾರ್ದ? ಆಗ್ಬೋದು ಸರ್, ಆಗ್ಬೋದು, ಆಗ್ಬಾರ್ದಂತ ಯಾರೇ ಪ್ರಭುತ್ವದಲ್ಲಿ ಆಗ್ಬೋದು. ಆ ಕಡೆ ಲಿಂಗಾಯತ್ ಏನ್ ಮಾಡ್ತಾರೆ ಅಂದ್ರೆ ಅವರು ಜನರಲ್ಲ ಅವ್ರು ಹೆಚ್ಚಿಗೆ ಸಪೋರ್ಟ್ ಮಾಡ್ತಾರೆ. ಉತ್ತರ ಕರ್ನಾಟಕದಲ್ಲಿ ಅವ್ರದೇ ಮೆಜಾರಿಟಿ ಇರ್ತಕ್ಕಂಥದ್ದು, ಹಳೆ ಮೈಸೂರು ಬರಲ್ಲಿ ಗೌಡರು ಇದ್ರೆ ಅಲ್ಲಿ ಮುಂದೆ ಇರ್ತಾರೆ. ಆ ವಿಚಾರದಲ್ಲಿ ಅವ್ರೇನ್ ಮಾಡ್ತಾರೆ ಈ ಸರ್ ಒಂದು ಬದಲಾವಣೆ ಬಯಸ್ಬಹುದು ಅವ್ರು ಅಂತ. ಎಸ್ ಸರ್,